ಎಸ್, ಇವಾಗ ಕಿರುತೆರೆಯಲ್ಲಿ ಒಂದು ಸೆನ್ಸೇಷನ್ ಕ್ರಿಯೇಟ್ ಮಾಡಿದಂಥ ಸೀರಿಯಲ್ಲು ಸತ್ಯ. ಸೊ ಈಗ ನಾವು ಬಿಗ್ ಸ್ಕ್ರೀನಲ್ಲಿ ನಾವು ನೋಡಿದಾಗ ಯಶ್ ಸರ್ನ ನಾವು ಏನು ರಾಮಾಚಾರಿ ಪಾತ್ರಕ್ಕೆ ಅಥವಾ ನಾವು ಅದನ್ನ ಕಂಪೇರ್ ಮಾಡ್ಕೊಂಡು ಮಾಡ್ತೀವಿ, ಅದಕ್ಕೆ ಕರೆಕ್ಟಾಗಿ ಜೀವ ತುಂಬಿದ್ದಾರೆ. ಕಿರುತೆರೆ ಅಂತ ಬಂದಾಗ ಅವ್ರು ನೆಕ್ಸ್ಟ್ ನೀವು ಲೇಡಿ ಅಂತ ತೊಗೊಳಕ್ಕೆ ಹೋದ್ರೆ ಅದು ನೀವೇ. ಸೊ ಆ ರೀತಿ ಕಂಪ್ಯಾರಿಸನ್ ಮಾಡಿ ಹೇಳಿದಾಗ ಅಥವಾ ಅದಕ್ಕೆ ನೀವು ನೀಟಾಗಿ ನ್ಯಾಯ ಕೊಟ್ಟಿದ್ದೀರಾ, ಇದ್ರ ಬಗ್ಗೆ ಹೇಳಿದಾಗ ಏನನ್ಸುತ್ತೆ, ಯಶ್ ಅವ್ರ ಬಗ್ಗೆ ಏನನ್ಸುತ್ತೆ ಅಂತ? ಹೌದು, ಅಂದರೆ ಸತ್ಯ ಪಾತ್ರನ ಲೇಡಿ ರಾಮಾಚಾರಿ ಅಂತ ಕರೀತಾರೆ, ಅದು ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಆ ಪಾತ್ರ ಆ್ಯಕ್ಚುಲಿ ಯಶ್ ಸರ್ ಫ್ಯಾನ್ ಆಗಿರುತ್ತೆ. ಸೊ ಅವರದ್ದೇ ಡೈಲಾಗ್ ಹೇಳ್ತಾ ಅಥವಾ ಅವರ ಸಿನಿಮಾಗಳು ತುಂಬ ನೋಡುವಂಥ ಪಾತ್ರ ಅಂದರೆ ಅದೊಂದು ಅದು ಹೆಸರಿಗೆ ಅಸೋಸಿಯೇಟ್ ಆಗಿರ್ಬೋದು ಅಥವಾ ಅದಕ್ಕೆ ಜೊತೆ ಮಾಡಿ ಮಾತಾಡ್ದಾಗ ತುಂಬ ಖುಷಿಯಾಗತ್ತೆ. ಅಂದರೆ ಅವ್ರ ಸ್ಟೈಲ್ಗಾಗಿರ್ಬೋದು ಅಥವಾ ಅವ್ರ ಡೈಲಾಗ್ ಡೆಲಿವರಿಗೆ ತುಂಬ ಜನ ಫ್ಯಾನ್ಸ್ ಇದ್ದಾರೆ, ಸಿಕ್ಕಾಪಟ್ಟೆ ಜನ ಫ್ಯಾನ್ಸ್ ಇದ್ದಾರೆ. ಸತ್ಯ ಪಾತ್ರ ಅದನ್ನು ಒಂದು ಸ್ವಲ್ಪ ಅದೇ ರೀತಿ ಮಾಡೋ ಟ್ರೈ ಮಾಡ್ಬೋದು ಅಥವಾ ಆ ಫ್ಯಾನ್ಸ್ಗಳಲ್ಲಿ ಒಬ್ಬಳು ಅವಳು. ಸೊ ಅದನ್ನೆಲ್ಲ ಹೇಳಿದಾಗ ಅಥವಾ ನಾನು ಬೇರೆ ಕಡೆ ಪ್ರೋಗ್ರಾಮ್ಗಳಿಗೆ ಹೋದಾಗ ನಾನು ಈ ಇದನ್ನು ತಗೋತೀನಿ, ಯಶ್ ಸರ್ ಡೈಲಾಗ್ ಹೇಳ್ತಿರ್ತೀನಿ. ಸೊ ಅದಕ್ಕೆ ಸಿಗೋವಂಥ ರೆಸ್ಪಾನ್ಸ್ ಆಗಿರ್ಬೋದು ಅದೆಲ್ಲ ಅಂದರೆ ತುಂಬ ಖುಷಿಯಾಗತ್ತೆ. ಅವ್ರಿಗೆ ಸಿಗೋವಂಥ ಪ್ರೀತಿ ಈ ಪಾತ್ರದ ಮೂಲಕ ನನಗೂ ಸಿಗ್ತಾ ಇದೆ ಅನ್ನೋದು ಐ ಥಿಂಕ್ ಅದೊಂದು ತುಂಬ ಖುಷಿ ಆಗುವಂಥ ವಿಷಯ. ಯಶ್ ಅವ್ರದ್ದು ಒಂದು ಡೈಲಾಗ್ ಹೇಳ್ತೀರಾ, ಅದಾದ್ರೂ ಹೇಳ್ಬೋದಲ್ವಾ? ಅಂದರೆ ತುಂಬ ಕಡೆ ಇದನ್ನು ಇದೊಂದೇ ಡೈಲಾಗ್ ಹೇಳ್ತಿರ್ತೀನಿ, ಯಾಕಂದರೆ ನನಗೆ ಇದು ಇಷ್ಟ ಅಂತ. ಜೀವನದಲ್ಲಿ ಭಯ ಇರಬೇಕು, ಆ ಭಯ ಗುಂಡ್ಗೆಲಿರಬೇಕು, ಆದರೆ ಆ ಗುಂಡ್ಗೆ ನಮ್ದಲ್ಲ, ನಮ್ಮ ಎದುರುಗಡೆ ಒಂದಾಗಿರಬೇಕು. ಇದು ಅಂದರೆ ಇದು ಚೆನ್ನಾಗಿದೆ, ಅದೊಂದು ಲೈನ್ಗಳೇ ತುಂಬ ಚೆನ್ನಾಗಿದೆ. ಸೊ ನಾನು ಎಲ್ಲಿ ಹೋದರೂ ಇದೊಂದೇ ಡೈಲಾಗ್ ಹೇಳ್ತಿರ್ತೀನಿ ಹಾಗೆ.